ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಹಾಸನದ ಬಂಡಾಯ ಈಗ ಅದನ್ನ ಶಮನ ಮಾಡಬೇಕು ಅಂತ ಮೈಸೂರಿನಲ್ಲಿ ಸಭೆ ಕರೆಯಲಾಗಿದೆ, ಆದರೆ ಪ್ರಜ್ವಲ್ ರೇವಣ್ಣ ಅವರು ಪರೋಕ್ಷವಾಗಿ ಆ ಸಭೆಗೆ ಹೋಗಲ್ಲ ಅಂತ ಹೇಳ್ತಾರೆ. ಈ ಕಡೆ ಪ್ರೀತಮ್ ಗೌಡ ಅವರು ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ಅವ್ರ ಜೊತೆ ಮೀಟಿಂಗ್ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಉಸ್ತುವಾರಿ ಹೇಳ್ತಾರೆ ಅವರಿಬ್ಬರ ನಡುವೆ ಎಲ್ಲವೂ ಸರಿ ಇದೆ, ಮೀಟಿಂಗ್ ಮಾಡೋ ಅಗತ್ಯನೇ ಇಲ್ಲ ಅಂತ. ಹಾಗಾದ್ರೆ ಏನು ನಡೀತಾ ಇದೆ ಕ್ಷೇತ್ರದಲ್ಲಿ? ವೀಣಾ, ಹಾಸನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ನಡುವೆ ಒಂದೇ ಒಮ್ಮತಕ್ಕೆ ಬಂದಂತೆ ಇದುವರೆಗೂ ಸಹ ಕಂಡು ಬರ್ತಾ ಇಲ್ಲ. ಈ ಒಂದು ಸಮನ್ವಯ ಸಭೆಗಳನ್ನು ನಡೆಸಿ ಪ್ರೀತಮ್ ಗೌಡರು ಮತ್ತು ಜೆಡಿಎಸ್ ನಾಯಕರ ನಡುವೆ ಒಂದು ರೀತಿಯ ಸಮನ್ವಯತೆಯನ್ನು ಉಂಟು ಮಾಡುವ ಕೆಲಸವನ್ನು ನಾಯಕರು ಮಾಡಿದ್ರೂ ಸಹ ಇದು ಯಾವುದೇ ರೀತಿಯ ಫಲಪ್ರದವನ್ನು ನೀಡಿಲ್ಲ. ಇಂದು ಸಂಧಾನ ಸಭೆ ನಡೆಯುತ್ತೆ ಮೈಸೂರಿನಲ್ಲಿ ಅನ್ನುವಂತಹ ಮಾಹಿತಿ ಇತ್ತು, ಆದರೆ ಈಗಿರುವ ಮಾಹಿತಿಯ ಪ್ರಕಾರ ಸಂಧಾನ ಸಭೆ ನಡೀತಾ ಇಲ್ಲ ಅಂತ. ಪ್ರೀತಮ್ ಗೌಡರು ಈ ಸಂಧಾನ ಸಭೆ ಇಲ್ಲ, ಈ ಸಂಧಾನ ಸಭೆಗೆ ಪ್ರಜ್ವಲ್ ರೇವಣ್ಣ ಬರ್ತಾರೋ ಇಲ್ಲವೋ ನನಗೆ ಗೊತ್ತಿಲ್ಲ, ಆ ವಿಚಾರವೇ ಗೊತ್ತಿಲ್ಲ ಅಂತ ಪ್ರೀತಮ್ ಗೌಡರು ಹೇಳಿದರೆ, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ ಮೈಸೂರಿಗೆ ನಾನು ಹೋಗ್ತಾ ಇಲ್ಲ, ಯಾವುದೇ ಸಂಧಾನ ಸಭೆ ಇಲ್ಲ ಅನ್ನುವಂತಹ ಮಾತನ್ನು ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಮುಂದುವರೆದು ಹೇಳ್ತಾ ಇರೋದ್ರಿಂದ ಎನ್ ಡಿ ಎ ಅಂದರೆ ಒಂದು ಕುಟುಂಬ, ಹೀಗಾಗಿ ನಮ್ಮ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ. ಪ್ರೀತಮ್ ಗೌಡರು ಸಹ ಮುಂದಿನ ದಿನಗಳಲ್ಲಿ ಹಾಸನದಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡ್ತಾರೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನು ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ದಾರೆ. ಚಾಮರಾಜನಗರ ಮತ್ತು ಮೈಸೂರಿನ ಉಸ್ತುವಾರಿಯನ್ನು ಪ್ರೀತಮ್ ಗೌಡರಿಗೆ ನೀಡಲಾಗಿದೆ. ಅಲ್ಲಿ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇದೆ, ಆ ಕಾರಣಕ್ಕಾಗಿ ಪ್ರೀತಮ್ ಗೌಡರು ಚಾಮರಾಜನಗರ ಮತ್ತು ಮೈಸೂರಿನಲ್ಲೇ ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಇಂದು ಪ್ರಜ್ವಲ್ ರೇವಣ್ಣ ಹೇಳಿರ್ತಕ್ಕಂಥದ್ದು. ಆದರೆ ಮುಖಾಮುಖಿ ಆಗ್ತಾರೆ, ಒಂದು ವೇದಿಕೆಯಲ್ಲಿ ಮುಖಾಮುಖಿಯಾಗಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ, ಇಲ್ಲಿರುವಂತಹ ಭಿನ್ನಮತಕ್ಕೆ ಶಮನ ಸಿಗುತ್ತೆ ಅನ್ನುವಂತಹ ಒಂದು ಚರ್ಚೆ ನಡೀತಾ ಇತ್ತು. ಆದರೆ ಸಂಧಾನ ಸಭೆ ಇಲ್ಲೋ ಅನ್ನುವಂತಹದ್ದು ಈಗ ತಿಳಿದಿರುವಂತಹ ಮಾಹಿತಿ. ಹೀಗಾಗಿ ಈಗ ಇರ್ತಕ್ಕಂಥ ವಿಚಾರ ಮುಂದುವರೆದು ಅಗರ್ವಾಲ್ ಅವರು ಹೇಳಿದ್ದಾರೆ ಸಂಧಾನ ಸಭೆ ಇಲ್ಲ, ಅವರಿಬ್ಬರ ನಡುವೆ ಸಂಬಂಧ ಚೆನ್ನಾಗಿದೆ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಜೊತೆಗೆ ನಿನ್ನೆಯ ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣನವರಿಗೆ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಅಗರ್ವಾಲ್ ಅನ್ನುವಂತಹದ್ದು, ಪ್ರಜ್ವಲ್ ರೇವಣ್ಣನವರೇ ನೀವು ಇದುವರೆಗೂ ಯಾಕೆ ಮುಖಾಮುಖಿಯಾಗಿ ಎನ್ ಡಿ ಎ ನಮ್ಮ ಬಿಜೆಪಿ ನಾಯಕರಾದಂಥ ಪ್ರೀತಮ್ ಗೌಡರನ್ನ ಭೇಟಿ ಮಾಡಿಲ್ಲ, ಇದಕ್ಕೆ ಇರುವಂಥ ಸಮಸ್ಯೆ ಏನು ಅನ್ನುವಂತಹದ್ದನ್ನು ಸಹ ಚರ್ಚೆ ಮಾಡಿದ್ದಾರೆ ಅನ್ನುವಂತಹದ್ದು. ಹೀಗಾಗಿ ಎಲ್ಲವನ್ನು ಗಮನಿಸಿದ್ರೆ ಸಂಧಾನ ಸಭೆ ಅಗತ್ಯ ಇತ್ತು ಅನ್ನುವಂತಹದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಮೈಸೂರಿನಲ್ಲಿ ನಡೆಯಬೇಕಿದ್ದ ಸಂಧಾನ ಸಭೆ ನಡೀತಿಲ್ಲ ಅನ್ನುವಂತಹದ್ದು ಪ್ರೀತಮ್ ಗೌಡರು ಮತ್ತು ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆಗಳಿಂದ ಗೊತ್ತಾಗ್ತದೆ. ಮುಂದುವರೆದ ಸಮನ್ವಯ ಸಭೆಯನ್ನು ಹೇಗೆ ನಡೆಸ್ತಾರೆ, ಅವರಿಬ್ಬರ ನಡುವೆ ಇರತಕ್ಕಂತಹ ಒಂದು ಭಿನ್ನಾಭಿಪ್ರಾಯ ಮತ್ತು ಭಿನ್ನಮತವನ್ನು ಶಮನ ಮಾಡಲಿಕ್ಕೆ ಮುಂದೆ ಯಾವ ರೀತಿ ಮದ್ದನ್ನು ಬಿಜೆಪಿ ನಾಯಕರು ಅರಿತಾರೆ ಅಂತಕ್ಕಂಥದ್ದು ಸದ್ಯದ ಕುತೂಹಲ ಆಗಿದೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ ಅನ್ನುವಂತಹದ್ದು ಭಾಳ ಸ್ಪಷ್ಟ, ಯಾಕೆಂದರೆ ಖುದ್ದು ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ರಾಜ್ಯ ಬಿಜೆಪಿ ಚುನಾವಣೆ ಉಸ್ತುವಾರಿ ಹೊತ್ತಿರತಕ್ಕಂತಹ ಅಗರ್ವಾಲ್ ಅವರೇ ಖುದ್ದು ಫೀಲ್ಡಿಗಿಳಿದು ಈ ವಿಚಾರವನ್ನು ಸಾಕಷ್ಟು ಒಂದು ಬಗೆಹರಿಸುವ ಪ್ರಯತ್ನವನ್ನು ನಡೆಸ್ತಿರೋದನ್ನು ನೋಡಿದರೆ ಪ್ರೀತಮ್ ಗೌಡರು ಮತ್ತು ಪ್ರಜ್ವಲ್ ರೇವಣ್ಣ ನಡುವೆ ಒಂದು ಅಂತರ ಇದೆ ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವೀಣಾ, ಎಸ್, ಖಂಡಿತವಾಗ್ಲೂ ಅಂತರ ಇದೆ ಹರೀಶ್, ಅದು ಎಲ್ಲರಿಗೂ ಕೂಡ ಕಾಣಿಸ್ತಾ ಇದೆ. ಆದರೆ ನಾಯಕರುಗಳು ಹೇಳ್ತಾ ಇದ್ದಾರೆ ಇಲ್ಲ, ಎಲ್ಲರೂ ಒಬ್ಬರ ಪರವಾಗಿ ಒಬ್ಬರು ಕೆಲಸ ಮಾಡ್ತೀವಿ, ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ, ಗೆಲ್ತೀವಿ ಅಂತ. ಆದರೆ ಮುಖಾಮುಖಿ ಭೇಟಿ ಆಗದ ಹೊರತು ಈ ಸಮಸ್ಯೆ ಬಗೆಹರಿಯೋದು ಹೇಗೆ ಅಲ್ವಾ? ಹೌದು ವೀಣಾ, ಈಗ ಇವತ್ತು ಅಗರ್ವಾಲ್ ಅವರ ಹೇಳಿಕೆಯನ್ನು ಗಮನಿಸಿದ್ರೆ ಅನಿಸುತ್ತೆ ಪ್ರೀತಮ್ ಗೌಡರು ಕೆಲಸವನ್ನು ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಮಾಡ್ತಾ ಇದ್ದಾರೆ, ಅವರ ಬೆಂಬಲಿಗರು ಹಾಸನದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಸಂಧಾನ ಸಭೆ ಮುಖಾಮುಖಿ ಆಗೋದಕ್ಕೆ ಪ್ರೀತಮ್ ಗೌಡರು ಒಪ್ಪಿದ್ರೆ ಅಥವಾ ಇಲ್ಲೆಲ್ಲವೂ ಸರಿ ಇದೆ, ಯಾಕೆ ಅಗತ್ಯ ಇದೆ ಅನ್ನುವಂಥ ಮಾತನ್ನು ಪ್ರೀತಮ್ ಗೌಡರು ಹೇಳಿದ್ರೆ ಅನ್ನುವಂಥದ್ದು ಇಲ್ಲಿ ಸದ್ಯದ ಪ್ರಶ್ನೆ ಒಂದು ಕಡೆ. ಆದರೆ ಪ್ರಜ್ವಲ್ ರೇವಣ್ಣ ಮತ್ತು ಬಿಜೆಪಿ ನಾಯಕ ಪ್ರೀತಮ್ ಗೌಡರು ಇದುವರೆಗೂ ಸಹ ಎಲ್ಲಿಯೂ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿಲ್ಲ, ಮೊನ್ನೆ ನಡೆದಂಥ ನಾಮಪತ್ರ ಸಲ್ಲಿಕೆ ವೇಳೆ ಭಾಗವಹಿಸಿಲ್ಲ, ಇನ್ನು ಪದಾಧಿಕಾರಿಗಳ ಸಭೆಯನ್ನು ನಡೆಸಿದಂತಹ ಪ್ರೀತಮ್ ಗೌಡರು ಹೇಳಿದಂಥದ್ದು ಬಿಜೆಪಿ ನಾಯಕರು ಮಾರ್ಗಸೂಚಿಯನ್ನು ಕೊಡ್ತಾರೆ, ಆ ಮಾರ್ಗಸೂಚಿಯಂತೆ ಕೆಲಸವನ್ನು ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಮಾಡ್ತಾರೆ ಅನ್ನುವಂತಹ ಒಗಟಿನ ಉತ್ತರವನ್ನು ಪ್ರೀತಮ್ ಗೌಡರು ಹೇಳಿರ್ತಕ್ಕಂಥದ್ದನ್ನು ಗಮನಿಸಿದರೆ ಹಾಸನ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಪ್ರೀತಮ್ ಗೌಡರು ತೊಡಗಿಸ್ಕೊಂಡು ಪ್ರಜ್ವಲ್ ಪರವಾಗಿ ಕೆಲಸವನ್ನು ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗೆ ಇಲ್ಲಿ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ವೀಣಾ. ಎಸ್, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.